ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಖಾಲಿ ಇರ್ತಕ್ಕಂತಹ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಯ ವಿವರಗಳನ್ನ ನಾವಿಂದು ನಿಮ್ಗೆಲ್ಲ ತಿಳಿಸ್ಕೊಡ್ಲಿಕ್ಕೆತ್ತಿದ್ದೀವಿ. ಸೊ ಈ ಹುದ್ದೆಯ ಕುರಿತಾದಂತಹ ಎಲ್ಲ ಮಾಹಿತಿಗಳನ್ನ ನಿಮಗೆ ತಿಳಿಸ್ತೇವೆ. ಈ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ. ಹುದ್ದೆಯ ಹೆಸರು ಬಂದ್ಬಿಟ್ಟು ಸ್ಟಾಫ್ ಕಾರ್ ಡ್ರೈವರ್ ಅಂತ. ಸೊ ಈ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗೆ ಬೇಕಾದಂತ ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು. ಸೊ ಇದ್ರ ಜೊತೆಗೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರ್ಬೇಕು. ಆಮೇಲೆ ಮೋಟಾರ್ ವೆಹಿಕಲ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಹೊಂದಿರಬೇಕು. ಅಂದ್ರೆ ಏನಾದ್ರೂ ಚಿಕ್ಕದಾದಂತ ಸಮಸ್ಯೆಗಳು ಬಂದ್ರೆ ಅದನ್ನ ನೀವು ಸಾಲ್ವ್ ಮಾಡುವಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕಾಗ್ತದೆ. ಆಮೇಲೆ ಈ ಹೆವಿ ಮತ್ತೆ ಲೈಟ್ ವೆಹಿಕಲ್ಸ್ ಗಳನ್ನ ಡ್ರೈವ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ಸ್ಕಿಲ್ಸ್ ಗಳನ್ನ ಹೊಂದಿರಬೇಕಾಗ್ತದೆ. ಸೊ ವೇಕೆನ್ಸಿ ಬಂದ್ಬಿಟ್ಟು 5 ವೇಕೆನ್ಸಿಗಳು ಇರ್ತವೆ. ಸೊ ಇಲ್ಲಿ ಯಾವುದೇ ಎಸ್ಸಿ ಎಸ್ಟಿ ಯಾವುದೇ ಕ್ಯಾಟಗರಿಗೆ ರಿಸರ್ವೇಷನ್ಸ್ ಗಳು ಇರುವುದಿಲ್ಲ. ಸೊ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 5 ಪೋಸ್ಟ್ಗಳು. ಸ್ಯಾಲರಿ 19,900 ಪ್ರತಿ ತಿಂಗಳಿಗೆ. ಸೊ ಈ ಹೆವಿ ಮತ್ತೆ ಲೈಟ್ ವೆಹಿಕಲ್ಸ್ ಗಳನ್ನ ಸೊ ಡ್ರೈವ್ ಮಾಡ್ಲಿಕ್ಕೆ ನಿಮ್ಗೆ 3 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಇರಬೇಕಾಗುತ್ತೆ. ಸೊ ಈ ಜಾಬಿನ ಲೊಕೇಶನ್ ಬಂದ್ಬಿಟ್ಟು ಸ್ಥಳ ಬಂದ್ಬಿಟ್ಟು ಮುಂಬೈಯಲ್ಲಿ ಇರುತ್ತೆ. ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ 23/11/2019. ಈ ಹುದ್ದೆ ಕುರಿತಾದಂತಹ ಡಿಟೇಲ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡ್ತಾ ಇದ್ದೇವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಥ್ರೂ ಹೋಗ್ಬಿಟ್ಟು ನೀವು ಪೂರ್ಣ ಆದಂತಹ ನೋಟಿಫಿಕೇಶನ್ ಅನ್ನ ನೋಡ್ಬಿಟ್ಟು ನೀವು ಅರ್ಹರಾಗಿದ್ರೆ ಸೊ ಈ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಬಹುದು. ಧನ್ಯವಾದಗಳು.